ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ
ಮಗ ಕೇಳು ಇವರೇ ಹಿಂದಿಯೋತ ಕನ್ನಡ ನಾಡಿ ನಗ ಕೇಳು ಇವರೇ ಹಿಂದಿಯೋತ
ಶ್ರೀ ಸಂಜಯ ಸುಮಧುರ ವೇದಿಕೆಯಲ್ಲಿ ಶ್ರೀ ಗಂಬೆ ಏಕಾದಶಿ ಮತ್ತು ಗ್ರಾಮ ದೇವತೆ ಉಡಿಯೋ ತುಂಬ ಕಾರ್ಯಕ್ರಮ ಹಾಗೂ ಶ್ರೀ ಮಾರುತೇಶ್ವರ ಓಕಳೆ ಹಾಗೂ ನಾಳೆ ಜರುಗುವ ಶ್ರೀ ಸೋಮೇಶ್ವರ ಜಾತ್ರಾ ರಥೋತ್ಸವ ಜೊತೆಗೆ ಇವತ್ತು ಈ ಸುಂದರವಾದ ನಾಟಕದ ಭವ್ಯ ರಂಗ ಸಜ್ಜಿಕೆಯಲ್ಲಿ ಶ್ರೀಮನ್ ನಿರಂಜನ ಪ್ರಾಣ ಸ್ವರೂಪಿ ಶ್ರೀ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಮೊದಲಿಗೆ ಹನಿಮನೆದು ಇವತ್ತಿನ ದಿವಸ ಸಾನ್ನಿಧ್ಯವನ್ನ ಮನ್ ನಿರಂಜನ ಪ್ರಾಣ ಸ್ವರೂಪಿ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳನ್ನ ಇವತ್ತು ನಾನು ಈ ವೇದಿಕೆಯ ಪರವಾಗಿ ಈ ಕುಮಾರೇಶ್ವರ ಯುವಕ ಸಂಘದ ಯುವಕ ಮಿತ್ರರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈ ನಾಟಕದ ಅಧ್ಯಕ್ಷತೆಯನ್ನ ಶ್ರೀಯುತ ಅಪ್ಪ ಸಾಹೇಬ್ ರಾಮಪ್ಪ ಲಕ್ಕಮ್ಮವರು ವಹಿಸ್ಕೋಬೇಕಾಗಿತ್ತು. ಕಾರಣ ಅವರ ಚಿರಂಜೀವಿ ಆದಂತ ಹಳೆಯ ಆನಂದ್ ಅಪ್ಪ ಸಾಹೇಬ್ ಲಕ್ಕಮ್ಮವರು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಗೆಳೆಯರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ನಮ್ಮೂರಿನ ಸ್ವಾಮೀಜಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಹಿರೇಮಠ್ ಅವರನ್ನು ಕೂಡ ಈ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮೂರಿನ ಇನ್ನು ಗುರುಗಳಾಗಿರ್ತಕ್ಕಂಥ ಚಂದ್ರಶೇಖರ ಹಿರೇಮಠ್ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇನ್ನೋರ್ವ ಗುರುಗಳಾಗಿರ್ತಕ್ಕಂಥ ರೇವಯ್ಯ ಮಠಪತಿ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಸಿದ್ದೋರ್ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿವಸ ಈ ಸ್ಟೇಜಿನ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತದನಂತರ ವೆಂಕಪ್ಪ ಗಿಡಪ್ನವ್ರ ನಿರ್ದೇಶಕರು APMC ಮಾಲಿಂಪುರ್ ನಮ್ಮೂರಿನ ಆಗಿರ್ತಕ್ಕಂಥ ಅವರನ್ನು ಕೂಡ ಈ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಬ್ಬ ಪ್ರಗತಿಪರ ರೈತರು ನಮ್ಮೂರಿನ ಯುವಕರಲ್ಲಿ ಯುವಕರಾಗಿರ್ತಕ್ಕಂಥ ಗದಿಗೆಪ್ಪಣ್ಣ ಕಳ್ಳಿಗಿದ್ದವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಬಸಪ್ಪಣ್ಣವ್ರ ಪರವಾಗಿ ಅವ್ರ ಚಿರಂಜೀವಿ ಅವರು ಬಂದಿದ್ದಾರೆ, ಅವರು ಹಲಿಲವ್ರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಗೋವಿಂದಪ್ಪ ಮುಳ್ಳೂರ್ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಮುದ್ರಣ ಸೇವೆ ಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸಿದಂತ ನಮ್ಮೂರಿನ ಅಳಿಯರು ರಾಜೀವ್ ಮದುರಕಂಡಿ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮೂರಿನ ಹಿರಿಯರು ಆತ್ಮೀಯರಾದ ಮಾಂತಪ್ಪಣ್ಣ ನಲತೋಡವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಮಾದೇವಪ್ಪ ಹೊರಟ್ಟಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಗೋವಿಂದ್ ಕೆಂಪಲಿಂಗನವರ್ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಗೆಳೆಯ ವೆಂಕಣ್ಣ ಮುಳ್ಳೂರ್ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ಗೆಳೆಯ ಸುರೇಶ್ ಕೊಪ್ಪದವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಅಶೋಕ್ ಹುಣಸಿಕಟ್ಟಿ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮೂರಿನ ಅಂಬಿಗರ ಸಮಾಜದ ಹಿರಿಯರು ಕಲ್ಲಪ್ಪ ಕಡಕೋಳ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ನಾಗಪ್ಪ ಹೊಲಪ್ಪನವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಿರಂಜನ ಪ್ರಾಣ ಸ್ವರೂಪಿ ಶ್ರೀ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಬಿದರಿ ಕಲ್ಮಠ ಸವದತ್ತಿ ಗುಲಗಲ್ ಜಮ್ಗಿ ಇವರಿಗೆ ಹೊಳವಸು ನೀಡಿ ಇವರಿಂದ ಮಾಲಾರ್ಪಣೆ. ಪಾದ ಪೂಜೆ ಪಾದೋಣ ಗುರುಪಾದ ಪೂಜೆಯ ಪಾದೋಣ ಪಾದ ಪೂಜೆ ಪಾದೋಣ. ನಮ್ಮೂರಿನ ಗುರುಗಳಾಗಿರ್ತಕ್ಕಂಥ ಚಂದ್ರಶೇಖರ ಹಿರೇಮಠ ಇವರಿಗೆ ಕುಮಾರೇಶ್ವರ ಸಂಘದ ಮಿತ್ರರಿಂದ ಮಾಲಾರ್ಪಣೆ. ದಾನ ಇಲ್ಲರುವ ಸ್ವಾಮೀಜಿಯಾಗಿರ್ತಕ್ಕಂಥ ಸಿದ್ದಯ್ಯ ಮಠದ ಇವರಿಗೆ ನಮ್ಮ ಕುಮಾರೇಶ್ವರ ಯುವಕ ಸಂಘದ ಮಿತ್ರರಿಂದ ಮಾಂತೇಶ್ ನೀಲಿ ಇವರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಚೆಲ್ಲಿದರು ಮಲ್ಲಿಗೆಯ
ಸಿದ್ದರಾಮಯ್ಯ ಸಂಗಯ್ಯ ಹಿರೇಮಠ್ ಇವರಿಗೆ ಬಸು ಹುಂಚಿಕಟ್ಟಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಇನ್ನೋರ್ವ ಶ್ರೀಗಳಾಗಿರತಕ್ಕಂಥ ರೇವಯ್ಯ ಮಠಪತಿ ಇವರಿಗೆ ಸದು ಪಾಟೀಲ್ ಬಂದು ಮಾಲಾರ್ಪಣೆ ಮಾಡಬೇಕು. ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಹಳೆಯ ಆನಂದ್ ಲಕ್ಕಮ್ಮ ಇವರಿಗೆ ಕುಮಾರೇಶ್ವರ ಸಂಘದ ಮಿತ್ರರು ರಾಮ್ತೀರ್ಥ ಅವರು ಬಂದು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ತಿರುಪತಿ ಬಂಡಿವಟ್ರ ಮುಖಂಡರು ಇವರಿಗೂ ಕೂಡ ಪ್ರದೀಪ ಅಕ್ಕಿ ಮಾಡಿ ಬಂದು ಮಾಲಾರ್ಪಣೆ ಮಾಡಬೇಕಂತ ವಿನಂತಿ. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಭೀಮಪ್ಪ ಕೆಂಚರೆಡ್ಡಿ ಅವರಿಗೆ ನಮ್ಮ ಬಸು ಹೊರಟ್ಟಿ ಅವರು ಮೊದಲು ಮಾಲಾರ್ಪಣೆ ಮಾಡಬೇಕು. ಜೊತೆಗೆ ವಿಶ್ವನಾಥ್ ಉದಗಟ್ಟಿ ಸೋದರನಿಗೆ ಬಸವರಾಜ್ ಹೊಳಪ್ಪನವ್ರು ಬಂದು ಮಾಲಾರ್ಪಣೆ ಮಾಡಬೇಕು. ಶಾಂತಿ ಮಂತ್ರ ಇನ್ನೊಂದು ವಿಶೇಷ, ಪ್ರತಿ ವರ್ಷ ಕೂಡ ನಾವೇನೇ ಕೇಳಿದ್ರು ನಮ್ಮೂರಿಗೆ ಸಹಾಯ ಸಹಕಾರವನ್ನು ಮಾಡಿ ಬಹಳ ಒಂದು ಹೆಮ್ಮೆಯನ್ನ ಪಡೆದಂತ ವ್ಯಕ್ತಿ ಇವತ್ತ ನಮ್ಮ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಚಂದು ಕಳ್ಳಿಗುದ್ದಿ ಅವರಿಗೆ ನಮ್ಮ ಕುಮಾರೇಶ್ವರ ಯುವಕ ಮಿತ್ರರಿಂದ ವಿಠಲ್ ಸಿದ್ದಪ್ಪ ನಾಯ್ಕ ಅವರು ಮಾಲಾರ್ಪಣೆ ಮಾಡಬೇಕು. ಜೊತೆಗೆ ಮಹಂತಪ್ಪ ನಾನತ್ತೋಡಿಯವರಿಗೆ ಚಿಂಚಗಂಡಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕು. ಈ ವೇದಿಕೆ ಮೇಲೆ ಇನ್ನೊಬ್ಬ ಮಹಾದಾನಿ ಇವತ್ತು ಮಾರುತೇಶ್ವರ ಒಂದು ಮುಂಭಾಗದಲ್ಲಿ ತುಳಸಿ ಕಟ್ಟೆ ಹಾಗೂ ನಾಗಪ್ಪನ ಕಟ್ಟೆಯನ್ನು ದಿವಂಗತ ಶ್ರೀ ಅಪ್ಪ ಸಾಹೇಬ್ ಲಕ್ಷ್ಮಪ್ಪ ಗಿಡಪ್ಪನವರ ಇವರ ಸ್ಮರಣಾರ್ಥಕವಾಗಿ ಅವರ ಹಿರಿಯ ಚಿರಂಜೀವಿ ಜೊತೆಗೆ ಅವರ ಮನೆಯವರು ಕೂಡಿ ಅಂದಾಜು 100,00,000 ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ನಮ್ಮೂರಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ವೆಂಕಪ್ಪ ಗಿಡಪ್ಪನವರವರಿಗೆ ರಾಮಚಂದ್ರ ರೆಡ್ಡಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕು. ಮಾತು ನೀಡುತ್ತಾರೆ. ಜೊತೆಗೆ ರಾಜು ಮದ್ದರ್ಕಂಡಿ ಅವರಿಗೆ ಪಾಂಡು ನಿಂಗಪ್ಪನವ್ರು ಬಂದು ಮಾಲಾರ್ಪಣೆ ಮಾಡಬೇಕು. ಇವರು ಕೂಡ ಪಾಂಡು ರೋಗಿ ಕಾಶ್ಯಪ್ಪ ಪಟ್ಟುಗುರ್ಕಿ ಅವ್ರು ಯಾಕೆ ನೆನಪಿದ್ದಾರೆ ಮಾಡ್ತಾ ಇದ್ದಾರೆ. ಇನ್ನೊಡುವ ಅತಿಥಿ ಶಿವ
ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕಾಶಿನಾಥ್ ಹರಮಣಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಗುಲ್ಗಲ್ ದಿಂಬಿ ಹಾಗೂ ಗುರುಲಿಂಗಪ್ಪ ರಾಮತೀರ್ಥ ಅವರು ನೆರವೇರಿಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಗಿರಪ್ಪನವರು ಹಾಗೂ ತೊಂಡಪ್ಪ ಸಿ ಲಿಂಗ ಇನ್ನು ವಿಶೇಷ ಸನ್ಮಾನಿತರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಗುಲ್ಗಲ್ದಿಂಬಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಿರ್ದೇಶಕರುಗಳಿಗೆ ಸೂಚನೆ ಇನ್ನು ವಿಷಯ ಸೇವೆ ಮತ್ತು ಬ್ಯಾನರ್ ಸೇವೆ ಮಾಡಿದಂತ ಶ್ರೀ ರಾಜು ವಿ ಮದರ್ಕಂಡಿ ಲಕ್ಷ್ಮೀ ವಾಟರ್ ಸರ್ವಿಸ್ ಇವರು ಪೂಜರಿಂದ ಆಶೀರ್ವಾದ ಪಡೆದುಕೊಂಡು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ವಿಷಯ, ಆ ವೇದಿಕೆ ಮೇಲೆ ಮುಂಭಾಗದಲ್ಲಿ ಇರ್ತಕ್ಕಂಥ ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಸೀಟ್ಗಳಲ್ಲಿ ಕುಂದಿರ್ಬೇಕು, ಇಲ್ಲಾಂದ್ರೆ ನಮ್ಮ ಕಾರ್ಯಕರ್ತರು ಬಂದು ತಮ್ಮನ್ನ ಕುಂದಿರಿಸಬೇಕಾಗ್ತದೆ. ದಯವಿಟ್ಟು ವಿನಂತಿ ಎರಡು ಸಾವಿರ ಇದ್ದವ್ರ ಅಲ್ಲಿ ಹೆಣ್ಮಕ್ಕಳಿಗೆ ಇಂಥವ್ರು ದೊಡ್ಡ ತೊಂದರೆ ಆಗಬೇಕು. ಕಾತರಿಕೆ ಇವರು ಕೂಡ ಅರ್ಜುನ್ ಅವರಿಂದ ಆಶೀರ್ವಾದ ಪಡೆದುಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಪ್ಪ ಸಾಹೇಬ್ ಕಾತರಿಕೆ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೊಡುಗೆಯನ್ನ ನಮ್ಮ ಊರಿಗೆ ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ಕಂಚಿನ ಪಲ್ಲಕ್ಕಿಯನ್ನ ತಾವೇ ತಮ್ಮ ಸ್ವಂತ ಖರ್ಚಿನಿಂದ ಹನುಮಪ್ಪನ ಗುಡುಗೆ ಅರ್ಪಣೆ ಮಾಡಿದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನಷ್ಟು ನಮ್ಮೂರಿಗೆ ಹೆಚ್ಚಿನ ಸಹಾಯ ಸಹಕಾರ ಮಾಡಲಿ ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ಇನ್ನು ಸಂಗೀತ ಭಾಗದವರಿಗೆ ಶ್ರೀ ಯಲ್ಲಪ್ಪ ಬಗರಿಕರ್ ಹಾಗೂ ಸಂಗಡಿಗರು ಸಾಕಿನ್ ಗೋಕಾಕ್ ಇವರಿಗೆ ಪೂಜರಿಂದ ಆಶೀರ್ವಾದ.
ಶ್ರೀ ದುರ್ಗಾದಾಸ್ ಸಾಕಿ ನೆರಳಿ ಇವರಿಗೆ ಪೂಜರಿಂದ ಆಶೀರ್ವಾದ. ಈಗ ನಾವು ಮಾತಾಡಿದ್ರು ತಾವ್ಯಾರು ನಾವು ಹೇಳ್ತಕ್ಕಂಥ ವಿಷಯನ ಕೇಳುವ ಸ್ಥಿತಿಯಲ್ಲಿ ತಾವಿಲ್ಲ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿದ್ದೀನಿ. ಆದರೂ ಕೂಡ ಕಮಿಟಿಯವರ ನಿರ್ಣಯಕ್ಕೆ ನಾನು ಬದ್ದಾಗಿ ಕೇವಲ ಒಂದು ಎರಡು ಮಾತುಗಳಲ್ಲಿ ಮಾತನಾಡಬೇಕಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ವೇದಿಕೆಯ ಮುಂಭಾಗದಲ್ಲಿ ಬಂದಿದ್ದೀನಿ. ಇವತ್ತು ಶ್ರೀ ಕುಮಾರೇಶ್ವರ ಯುವಕ ಸಂಘದವರು ಪ್ರತಿ ವರ್ಷವೂ ಕೂಡ ಈ ಸೋಮೇಶ್ವರ ಜಾತ್ರೆಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನೆರವೇರಿಸಿಕೊಂಡು ಬಂದಿರತಕ್ಕಂಥದ್ದಕ್ಕೆ ಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಇವತ್ತಿನ ದಿನಮಾನದಲ್ಲಿ ಕಲಾ ನಶಿಸಿ ಹೋಗುವಂಥ ಸಂದರ್ಭ. ಇವತ್ತು ನಾಟಕಗಳು ಕೇವಲ ಮೊದಲಿನ ನಾಟಕಗಳು ಇವತ್ತು ಕಡಿಮೆ ಆಗ್ತಾ ಇದ್ದಾವೆ. ಯಾಕಂದ್ರೆ ಎಲೆಕ್ಟ್ರಾನ್ ಮಾಧ್ಯಮಗಳು ಫಾಸ್ಟ್ ಆಗಿರೋದ್ರಿಂದ ಎಲ್ಲರೂ ಟಿವಿಗೆ ಮೊರೆ ಹೋಗಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಗುಲ್ಗಾಜಮಗಿ ಗ್ರಾಮದ ಯುವಕ ಸಂಘದವರು ಮತ್ತೆ ಈ ಕಲೆಯನ್ನ ಉಳಿಸಿ ಬೆಳೆಸುವಂತ ಆ ಕುಮಾರೇಶ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದರ ಜೊತೆಯಲ್ಲಿ ಊರಿನ ದೈವಾತ ದೈವಗಳ ಬೆಂಬಲ ಕೂಡ ಸದಾ ಇರುತ್ತದೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿ ಅದರ ಜೊತೆಯಲ್ಲಿ ಇವತ್ತು ಈ ನಾಟಕಗಳು ಜೀವನದ ಒಂದು ಉತ್ತಮ ಮಾರ್ಗದರ್ಶನದ ರೂಪವಾಗಿ ಒಂದು ಕಾರ್ಯವನ್ನು ಮಾಡಬೇಕು. ಇದರ ಜೊತೆಯಲ್ಲಿ ಬದಲಾವಣೆಯ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಪೂಜ್ಯರು ತಮ್ಮ ಆಶೀರ್ವಾದವನ್ನು ನುಡಿಗಳನ್ನು ಹೇಳಿದ್ದಾರೆ, ಅದಕ್ಕಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಪ್ರಾತಸ್ಮರಣೀಯರನ್ನ ಸ್ಮರಿಸಿ ಯಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಮೂರ್ನಾಲ್ಕು ದಿನಗಳಿಂದ ನಡೆದುಕೊಂಡು ಬಂದಿರುವ ಹಲವಾರು ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಶ್ರೀ ಕುಮಾರೇಶ್ವರ ಯುವಕ ಸಂಘದವರು ಬಹಳಷ್ಟು ಪರಿಶ್ರಮ ಪಟ್ಟು ಸುಂದರ ಸಾಮಾಜಿಕ ನಾಟಕವನ್ನು ತಮ್ಮ ಮುಂದೆ ಅಭಿನಯಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರು ತಾವೆಲ್ಲ ತುಂಬು ಮನಸ್ಸಿನಿಂದ ಸಂತೋಷದಿಂದ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಜೊತೆಗೆ ಅವರಿಗೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು. ಕಲೆಗೆ ಬೆಲೆ ಕಟ್ಟತಕ್ಕಂಥದ್ದು ಯಾರಿಗೂ ಸಾಧ್ಯ ಆಗೋದಿಲ್ಲ. ಯಾರ್ಯಾರಲ್ಲಿ ಎಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಕಲೆ ಇರ್ತಾ ಇದೆ,
ಯಾರು ಹಾಡುಗಾರಿಕೆಯನ್ನು ಮಾಡುತ್ತಾರೆ, ಯಾರು ನೃತ್ಯವನ್ನು ಮಾಡುತ್ತಾರೆ, ಯಾರು ದೊಡ್ಡಾಟವನ್ನು ಮಾಡುತ್ತಾರೆ, ಯಾರು ಪಾರಿಜಾತವನ್ನು ಮಾಡುತ್ತಾರೆ, ಹಲವಾರು ವಿಚಾರಧಾರೆಗಳುಳ್ಳಂತಹ ಕಲೆಗಳನ್ನು ತಮ್ಮಲ್ಲಿರ್ತಕ್ಕಂಥ ಅಭಿವ್ಯಕ್ತವಾಗಿರ್ತಕ್ಕಂಥ ತತ್ವದಿಂದ ಬೆಳೆಯ ಸರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಹಲವಾರು ಜನ ಸಣ್ಣವರಾಗಿರ್ತಕ್ಕಂಥವರು ಕೂಡ ಅಭಿನಯಿಸಿ ಮುಂದೆ ಬೃಹತ್ ಪ್ರಮಾಣದಲ್ಲಿ ದೊಡ್ಡವರಾಗಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಹಲವಾರು ಜನ ನಾಟಕದಲ್ಲಿ ಅಭಿನಯಿಸಿ ನಟ ಸಾರ್ವಭೌಮರಾಗಿದ್ದಾರೆ, ಸಾಹಸ ಸಿಂಹರಾಗಿದ್ದಾರೆ, ಸಾಕಷ್ಟು ಜನ ಅವರ ಹೆಸರನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಈಗಿನ ವಾತಾವರಣದಲ್ಲಿ ಬಹಳಷ್ಟು ಬೇರೆ ಬೇರೆ ಭಾವನೆಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ನಾಟಕ ಇದು ಮೊದಲಿನಿಂದಲೂ ಕೂಡ ನಮ್ಮ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿ ಬಂದಿದೆ. ಆದರೂ ಕೂಡ ಈ ದೂರದರ್ಶನ ಹಾವಳಿಯಲ್ಲಿ ಅದನ್ನೆಲ್ಲ ಮರೆತು ಮತ್ತೆ ನಾವು ಶ್ರೀ ಸೋಮೇಶ್ವರ, ಮಾರುತೇಶ್ವರ, ಭ್ರಮರಾಂಬ, ಮಲ್ಲಿಕಾರ್ಜುನ, ಗ್ರಾಮ ದೇವತೆ ಆಗಿರುವ ದ್ಯಾಮವ್ವ ತಾಯಿ, ಶ್ರೀ ಕುಮಾರೇಶ್ವರ ಆಶೀರ್ವಾದವನ್ನು ಪಡ್ಕೊಂಡು ಇಂತಹ ಒಂದು ಗ್ರಾಮೀಣ ವಲಯದಲ್ಲಿ ಈ ನಾಟಕವನ್ನು ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಬಹುಶಃ ಈ ಕಲೆಗೆ ಬೆಲೆಯನ್ನು ಕೊಟ್ಟು ಪ್ರೋತ್ಸಾಹ ಇರತಕ್ಕಂಥ ಗ್ರಾಮ ಅದು ಯಾವುದಾದ್ರೂ ಇದ್ರೆ ನಮ್ಮೂರು ಗುಲಗಾನ ಜಂಬಿಗೆ ಎಂಬತಕ್ಕಂಥದ್ದನ್ನು ನಾವೆಲ್ಲ ತುಂಬ ಮನಸ್ಸಿನಿಂದ ಸ್ವಾಗತ ಮಾಡಬೇಕಾಗ್ತದೆ. ಅಂತಹ ಸುಂದರವಾಗಿರ್ತಕ್ಕಂಥ ನಾಟಕವನ್ನು ಬಹಳಷ್ಟು ಜನ ಉತ್ತಮ ಕಲಾವಿದರು ಬಂದಿದ್ದಾರೆ, ಹಾಡುಗಾರರು ಬಂದಿದ್ದಾರೆ, ವಾದ್ಯವೃಂದದವರು ಬಂದಿದ್ದಾರೆ, ವಿಶೇಷವಾಗಿ ಹಾರ್ಮೋನಿಯಂ ನಮ್ಮ ದುರ್ಗಾದಾಸರ ಬದಲಿ ಚನ್ನಬಸಯ್ಯ ಅವರು ಕೊಡ್ತಾರೆ. ಎಲ್ಲ ಬಹಳಷ್ಟು ಯಾಕಂದರೆ ಆ ಕಲೆಯ ಬೆಲೆಯನ್ನು ನಾವು ಸುಂದರವಾಗಿ ತಿಳ್ಕೊಂಡಿವಿ ಅಂತಂದರೆ ಯಾಕೆ ಅಂಥವುಗಳನ್ನು ಬಳಸ್ತಾ ಇದ್ದಾರೆ, ಅವುಗಳನ್ನು ತುಂಬ ಮನಸ್ಸಿನಿಂದ ನಾವೆಲ್ಲ ಪ್ರೋತ್ಸಾಹ ಬೇಕಾಗ್ತದೆ. ಆ ಒಂದು ದಿಶೆ ಒಳಗೆ ಈ ಯಾತ್ರೆ ಬಹಳಷ್ಟು ಎಲ್ಲ ಕಡೆಗಿನೂ ಕೂಡ ಮುಳುಗಾಲ ಜಂಬಿಗೆ ಯಾತ್ರೆಯ ಮಹತ್ವ ಬಹಳ ಕಡೆ ತನ್ನ ಅತ್ಯುನ್ನತವಾಗಿರ್ತಕ್ಕಂಥ ವಿಚಾರಧಾರೆಯಿಂದ ಹೆಸರನ್ನು ಪಡ್ಕೊಂಡದ. ಅದರ ಜೊತೆಗೆ ಗ್ರಾಮದ ಅಭ್ಯುದಯವಾಗಬೇಕು, ಗ್ರಾಮದ ದೇವಾಲಯಗಳ ಸುಧಾರಣೆ ಆಗಬೇಕು, ಮಂಟಪ ನಿರ್ಮಾಣವಾಗಬೇಕು, ದಾಸೋಹ ಕಟ್ಟಡ ನಿರ್ಮಾಣವಾಗಬೇಕು. ಇವತ್ತು ಪಲ್ಲಕ್ಕಿ ಆಗಿರಬಹುದು, ತುಳಸಿ ಕಟ್ಟೆ ಆಗಿರಬಹುದು, ನಾಗರ ಕಟ್ಟೆ ಆಗಿರಬಹುದು, ವಿಠ್ಠಲ ದೇವರ ಮಹಾಮಂಟಪವಾಗಿರಬಹುದು, ಅಂಬಿಗರ ಚೌಡಯ್ಯನವರ ಒಂದು ಕಟ್ಟಡವಾಗಿರಬಹುದು, ಹಲವಾರು ಅವೆಲ್ಲ ನೋಡ್ತಾ ಇದ್ದೀವಲ್ಲ. ಮೊದಲಿನ ಗುಲಗಾಲ ಜಂಬಿಗೆ ಈಗಿನ ಗುಲಗಾಲ ಜಂಬಿಗೆಯನ್ನು ನೋಡ್ತಕ್ಕಂಥ ದೃಷ್ಟಿ ಒಳಗೆ ಪರಿವರ್ತನೆಯ ಜಗದ ನಿಯಮ ಎಂಬತಕ್ಕಂಥದ್ದನ್ನು ಸಾಕ್ಷಾತ್ತಾಗಿ ಅನುಷ್ಠಾನ ಮಾಡ್ಕೊಂಡು ಬಂದಿರತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ನಮ್ಮೂರ ಗುಲಗಾಲ ಜಂಬಿಗೆ ಎಂಬತಕ್ಕಂಥದ್ದನ್ನು ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಹೊಸತನ್ನು ಕಾಣತಕ್ಕಂಥ ರೀತಿ ಒಳಗೆ ಸಾಕಷ್ಟು ಜನ ಇವತ್ತು ದಾನಿಗಳು ಬಂದಿದ್ದಾರೆ. ಅಂಥವರನ್ನೆಲ್ಲ ನಾವು ಕೃತಜ್ಞತಾ ಮನೋಭಾವದಿಂದ ಅವರಿಗೆ ಗೌರವವನ್ನು ಕೊಟ್ಟು, ಯಾಕಂದರೆ ಇನ್ನೂ ಬಹಳಷ್ಟು ಕೆಲಸಗಳಾಗಬೇಕಾಗಿದ್ದಾವೆ. ಅಂತಹ ದಾನಿಗಳಾಗಿರ್ತಕ್ಕಂಥವರು, ತ್ಯಾಗ ಜೀವಿಗಳಾಗಿರ್ತಕ್ಕಂಥವರನ್ನು ನಾವು ಪ್ರೋತ್ಸಾಹಿಸಿ ನೆನಪಿಸಿ ಅವರಿಗೆ ಗೌರವವನ್ನು ಕೊಡುವುದರ ಜೊತೆಗೆ ಅವರನ್ನು ನೋಡಿ ನಾಲ್ಕು ಜನ ಮತ್ತಷ್ಟು ಆ ಕೆಲಸಕ್ಕೆ ಹೋಗ್ಬಿಡ್ತಕ್ಕಂಥ ಕಾರ್ಯವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ, ಬಹಳಷ್ಟು ಸಂತೋಷ. ಇದೇ ರೀತಿ ಒಳಗೆ ದಾನ, ಧರ್ಮ, ಪರೋಪಕಾರ, ತ್ಯಾಗ ಮತ್ತು ಸಮಾನತೆ ಇವೆಲ್ಲವನ್ನು ಕೂಡ ಪಡೆದುಕೊಂಡು ಹೋಗ್ತಕ್ಕಂಥ ಗ್ರಾಮ ನಮ್ಮೂರಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನದಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನೆರವೇರಲಿ. ಬಹಳಷ್ಟು ಉತ್ತಮ ರೀತಿ ಒಳಗೆ ತಾವೆಲ್ಲ ಸಮಾಜವು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ಪಂದಿಸ್ತಾ ಇದ್ದೀರಿ, ಅದನ್ನೆಲ್ಲ ನೋಡಿ ಎಲ್ಲ ಜನ ಮಾತನಾಡ್ತಾ ಇದ್ದಾರೆ. ಇದು ಗುಲಗಾಲ ಜಂಬಿಗೆ, ಗುಲಗಾಲ ಜಂಬಿಗೆ ಅಷ್ಟೇ ಅಲ್ಲ, ಇದು ಬಂಗಾರದ ತಂಬಿಗೆ ಎಂಬತಕ್ಕಂಥ ರೀತಿ ಒಳಗೂ ಕೂಡ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಅದಕ್ಕಂಥ ಒಂದು ಶಕ್ತಿಯನ್ನು ಸೋಮೇಶ್ವರ
ಕುಮಾರೇಶ್ವರ, ಬ್ರಹ್ಮರಾಮ ಮಲ್ಲಿಕಾರ್ಜುನ, ಮಾರುತೇಶ್ವರ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವಾನುದೇವತೆಗಳು ಕೊಡಲಿ. ಕಲಾವಿದರಿಗೆ ತಾವೆಲ್ಲ ತುಂಬ ಮನಸ್ಸಿನಿಂದ ಪ್ರೋತ್ಸಾಹವನ್ನು ಕೊಟ್ಟು ಹಾರೈಸ್ರಿ. ಅವರು ಮಾಡ್ತಕ್ಕಂಥ ಕಾರ್ಯಕ್ಕೆ ಕುಮಾರೇಶ ಯಶವನ್ನು ಕೊಡಲಿ, ಆಶೀರ್ವಾದವನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ ಎರಡು ಮಾತುಗಳಿಗೆ ಮಂಗಲವನ್ನು ಮಾಡ್ತಾ ಇದೆ. ನಮ್ಮ ಹುಡುಗರಿಗೆ ಎಲ್ಲ ರೀತಿಯಿಂದ ಕಲೆಯನ್ನು ಕಲಿಸಿಕೊಟ್ಟು ಇವತ್ತು ಅಜ್ಜನವರು ಅವರಿಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಆನಂದ್ ನಲವಡೆ ಸರು ವೇದಿಕೆಗೆ ಬರಬೇಕಂತ ವಿನಂತಿ. ಗುರುವೇ ನಮಃ ಸಪ್ರೇ ಶ್ರೀ ಗುರುವೇ